ನಿಮ್ಮ ಹೆಸರು? ನಮ್ಮ ಹೆಸರು ಮಾರುತಿರಾವ್ ಅಂತ. ಮಾರುತಿರಾವ್. ಮಾರುತಿರಾವ್ ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಎಎಸ್ಐ ಡಿಪಾರ್ಟ್ಮೆಂಟ್ ಈ ದೇವಸ್ಥಾನ ನೋಡ್ಕೊಂಡು. ಸರ್, ಏನು ದೇವಸ್ಥಾನ ಸರ್? ಇದು ರಾಮೇಶ್ವರ ದೇವಸ್ಥಾನ ಅಂತ. ರಾಮೇಶ್ವರ ದೇವಸ್ಥಾನ ಸೊರಬ ತಾಲೂಕು ಕುಪ್ಪಗಡೆ ಅಂತ ಒಂದು ಗ್ರಾಮದಲ್ಲಿ. ಕುಪ್ಪಗಡ್ಡೆ ಅಲ್ಲ, ಕುಪ್ಪಗದ್ದೆ. ಪುಷ್ಪಗದ್ದೆ, ಸಾವಿರ ವರ್ಷದಿಂದ ಪುಷ್ಪಗದ್ದೆ. ಇವಾಗ ಪುಷ್ಪವತಿ ನಗರ ಅಂತ ಕರೀತಾ ಇದ್ರು. ಪುಷ್ಪವತಿ ನಗರ ಕರೆಯೋದಕ್ಕೆ ಕಾರಣ ಅಂದ್ರೆ ಗದ್ದೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬೆಳೀತಾ ಇದ್ರು. ಈ ಒಂದು ದೇವಸ್ಥಾನ ಕ್ರಿಸ್ತ ಶಕ 1189 ಕಟ್ಟಿಸಿರೋದು. ಅಂದ್ರೆ ಒಂದು ಶಾಸನ ನಮಗೆ ಇಲ್ಲಿದೆ. ಇಲ್ಲಿ ನೋಡಿದ್ಲಿ 1189 ಸರಿ ಸುಮಾರು ಈ ದೇವಸ್ಥಾನ 1000 ವರ್ಷ ಆಗಿದೆ. ಇದೆ ಕುಪ್ಪಗದ್ದೆ ಪ್ರಾಚೀನ ಪುಷ್ಪವತಿ ನಗರವಾಗಿತ್ತು. ಕರೆಕ್ಟ್. ಓಕೆ. ಈ ದೇವಸ್ಥಾನವನ್ನು ಕಟ್ಟಿಸಿದವರು ರಾಮ ಎಂಬ ಬ್ರಾಹ್ಮಣರು. ರಾಮ ಎಂಬ ಬ್ರಾಹ್ಮಣರು ಇಲ್ಲಿ ಪೂಜೆ ಪುನಸ್ಕಾರಕ್ಕೋಸ್ಕರ ಮನೆ ದೇವರಾದಂಥ ರಾಮೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಬನ್ನಿ ಸರ್. ಮೇಲ್ಗಡೆ ಗೋಪುರಕ್ಕೆ ಕಾಣ್ತಕ್ಕಂಥದ್ದು ಯಾವುದೇ ಮೂಲೆಯಲ್ಲಿ ನೋಡಿದ್ರು ನಂದಿ ಇದೆ. ನಂದಿ ಇದೆ, ನಾಲ್ಕು ಮೂಲೆ ಕಡೆಯೂ ನಾಲ್ಕು ನಂದಿಗಳನ್ನು ಕುಣಿಸಿ ನೋಡಿ. ನಾಲ್ಕು ಕಡೆಯೂ ನಂದಿ ಇದೆ. ನಂದಿ ಶಬಾಶ್. ಓಕೆ. ಕಾಲದ ಶಿಲ್ಪಕಲೆಗಳು ಅಂತ. ಸರ್, ಇದು ಬೇಲೂರು ಹಳೆಬೀಡು. ಬೇಲೂರು ಹಳೆಬೀಡು ನೋಡಿದ್ದೀನಿ ನೋಡಿ. ಇಲ್ಲಿ ಈ ಚಿತ್ರಕಲೆಗಳು ಚಿತ್ರನು ಬೇರೆ ಬೇರೆ ಶೈಲಿಯಲ್ಲಿದೆ. ಒಂದು ಬಿನರೆಯಲ್ಲಿ ನೋಡ್ತಕ್ಕಂಥದ್ದು, ಇನ್ನೊಂದು ಡಮರುಗ ಬಾರಿಸ್ತಾ ಇರೋದು, ನೃತ್ಯ ಮಾಡಿಕೆಗಳು, ನೃತ್ಯ ಮಾಡ್ತಾ ಇರೋದು, ಡಮರುಗ ಬಾರಿಸ್ತಾರೆ, ಈ ತರ ಎಲ್ಲ ಇದೆ. ಸೇಮ್ ಶಿಲಾಬಾಲಿಕೆ ಎಲ್ಲ ಬೇಲೂರು ಹಳೆಬೀಡು ಇದು ಸೇಮ್. ಅಲ್ಲಿ ನೋಡಿರೋದಂತ ಶಿಲಾಬಾಲಿಕೆ ಮಿನಿಯೇಚರ್ ಅನ್ಬೋದು, ಚಿಕ್ಕದು. ಬನ್ನಿ. ಶಿಲಾಶಾಸನಗಳನ್ನು ನೋಡ್ತಾ ಇದ್ರೆ ಹಳೆಗನ್ನಡ ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡಿ ಬರ್ತಿರುತ್ತಾರೆ ಅಕ್ಷರಗಳಲ್ಲಿ. ಇದು ಹಳೆಗನ್ನಡ ಅಕ್ಷರಗಳಿಂದ ಆಗಿನ ಕಾಲದ ಅಕ್ಷರಗಳಂತ. ಈ ನಂದಿ ನಂದಿ ಆಮೇಲೆ ಮುಂದೆ ಈ ಕಂಬ ನೋಡ್ಲಿಕ್ಕೆ ಎಲ್ಲಾ ತರ ಒಂದೇ ತರ ಡಿಸೈನ್ಸ್ ಕಾಣಿಸುತ್ತೆ ಕಂಬ. ಆದ್ರೆ ಒಂದು ಕಂಬಕ್ಕೆ ಮಾತ್ರ ಎಕ್ಸ್ಟ್ರಾ ಡಿಸೈನ್ಸ್ ಏನಂದ್ರೆ ಈ ಬಟನ್ ಡಿಸೈನ್. ನೋಡಿ, ಬನ್ನಿ ಹತ್ರ ಬನ್ನಿ. ಎಲ್ಲ ಕಂಬ ಡಿಫ್ರೆಂಟ್ ನೋಡಿ, ಇಲ್ಲೊಂದು ಬಟನ್ ಡಿಸೈನ್ ಇದೆ. ನಾನು ಹಾಗೆ ಈ ಎಲ್ಲ ಕಂಬದಲ್ಲಿ ನೋಡ್ತಾ ಇದ್ದೆ. ಕೆಳಗೆ ಒಂದು ಶ್ರೀಕೃಷ್ಣ ಕಾಣ್ತಾರೆ ನೋಡಿ. ಈ ಕಂಬದಲ್ಲಿ ವಿಶೇಷ ಪ್ರತಿಯೊಂದು ಕಂಬದಲ್ಲಿ ಒಂದು ನಮ್ಗೆ ಗೊತ್ತಿಲ್ಲದೆ ಒಂದು ಚಿಕ್ಕ ಚಿಕ್ಕ ಡಿಟೇಲ್ಡ್ ಇದೆ. ಬನ್ನಿ ಹಿಂಗೆ ಕೆಳಗೆ ಬನ್ನಿ. ಇಲ್ಲಿ ನೋಡಿ, ಕೃಷ್ಣನ ವಿಗ್ರಹ ಅಂತ. ಕೃಷ್ಣನ ವಿಗ್ರಹ. ಈ ವಿಗ್ರಹ ಯಾವ ಕಂಬದಲ್ಲಿ ಇಲ್ಲ. ಈ ವಿಗ್ರಹ ಯಾವ ಕಂಬದಲ್ಲೂ ಇಲ್ಲ ನೋಡಿ. ಶ್ರೀಕೃಷ್ಣನ ವಿಗ್ರಹ. ಸೊ ತುಂಬಾ ಸುಂದರವಾಗಿದೆ ಒಂದು ನಂದಿ ಪಡಿದಲ್ಲ. ಗಂಟೆ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಹಳ ಚೆನ್ನಾಗಿ ಯಾತನೆ ಆಗಿದೆ. ಎಷ್ಟು ಸುಂದರವಾಗಿದೆ. ಹೊಯ್ಸಳ ಕಾಲದ ಶಿಲ್ಪಕಲೆಗಳೇ ಒಂಥರ ಅತ್ಯದ್ಭುತವಾದದ್ದು. ಇನ್ನು ಅಲ್ಲಿ ಕೆಲವೊಂದು ಇದೆಯಲ್ಲ ಮನೆ ಕಾಣ, ಇದು ಹಳೆಗನ್ನಡದು. ಅದಾದ್ಮೇಲೆ ಫ್ಲವರ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲವರ್ ಡಿಸೈನ್ಸ್ ಮೇಲ್ಗಡೆ. ಈ ಕಲ್ಲು ಇಲ್ಲೇ ಕಲ್ಲಲ್ಲ, ಆಂಧ್ರ ಹತ್ರ ಕಡಪಾ ಕಲ್ಲು ಅಂತಾರೆ ಇದನ್ನ. ಆಮೇಲೆ ಇಲ್ಲಿ ನೋಡಿ, ಇದು ಮೈಸಾಸುರ ಮರ್ದಿನಿ ಅಂತ. ಇದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಇದು ಹೊಯ್ಸಳರ ಕಾಲದ್ದು ಕಾಲಘಟ್ಟದಲ್ಲಿ ಇದು ನಿರ್ಮಿತವಾದದ್ದು. ಯಾಕಂದ್ರೆ ನೋಡಿ, ಸಿಂಹ ಅಲ್ಲ ನೋಡಿ, ಹೊಯ್ಸಳರ ಕಾಲದ ಡಿಸೈನ್ ಸಿಂಹಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆಮೇಲೆ ಈ ಕಡೆ ಇದು ಗಾಯತ್ರಿ ದೇವಿ ಅಂತ, ಹಂಸದ ಮೇಲೆ ಕುಂತಿರ್ತಕ್ಕಂಥದ್ದು. ಇವರಿಗೆ ಮೂರು ತಲೆ ಇದೆ. ಹಂಸತ್ವ. ಅದಾದ್ಮೇಲೆ ಇಲ್ಲಿ ಸುಂದರವಾದ ಒಂದು ಇಲ್ಲಿ ಸುಂದರವಾದ ಗಣೇಶನ ಮೂರ್ತಿ ಇದೆ. ಈ ಕಡೆ ಸಪ್ತಮಾಂತ್ರಿಕ ಅಂತ. ಸಪ್ತಮಾಂತ್ರಿಕ. ಸಪ್ತಮಾಂತ್ರಿಕಲ್ಲಿ ಕೊನೆಯಲ್ಲಿ ಬರೆಯವರು ಗಣೇಶ ಅಂತ. ಇವತ್ತು ಇದು ಲಾಕ್ ಆಗಿದೆ, ಯಾಕಂದ್ರೆ ಬಂದಿದ ಸಮಯ ಮಧ್ಯಾಹ್ನ. ಸೊ ಪೂಜಾರಿ ಯಾರಿಲ್ಲ. ಇಲ್ಲಿ ಶಿವಲಿಂಗ ಇದೆ, ಮೂಲವಾದ ದೇವಸ್ಥಾನ ದೇವರು. ಅಲ್ಲಿ ನೋಡಿ, ಒಳಗೆ ನೋಡಿ, ಗರ್ಭಗುಡಿ ಒಳಭಾಗದಲ್ಲಿರ್ತಕ್ಕಂಥ ಮೂರ್ತಿ ವಿಗ್ರಹ. ಎಸ್, ಬ್ಯೂಟಿಫುಲ್. ಓಕೆ. ಇದರಲ್ಲಿ ರಾಮ ಲಕ್ಷ್ಮಣ ಸೀತ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಬೇಗ ಬುಟ್ಟಿ ತೆಗೆಯಿರಿ ಸ್ವಲ್ಪ ಕೇಳಿ ಕೇಳಿ ಸ್ವಲ್ಪ ಎರಡು ನಿಮಿಷ ಆಮೇಲೆ. ಓಕೆ. ಹಾಂ ಹೇಳಿ.
ಇಲ್ಲಿಂದ ಮುಂದೆ ಸ್ವಲ್ಪ ದೂರದಲ್ಲಿ ಹೋದ್ರೆ ಕೃಷ್ಣನ ವಿಗ್ರಹ ಮತ್ತು ನರಸಿಂಹ ದೇವಸ್ಥಾನ ವಿಗ್ರಹನ ನೋಡ್ಬೋದು. ನಾನು ಅದನ್ನ ನೋಡಿದ್ದೆ ಮೊನ್ನೆ ಬಂದಾಗ, ಕೃಷ್ಣನ ವಿಗ್ರಹ ತುಂಬಾ ಸುಂದರವಾಗಿತ್ತು. ಅದು ಯಾವ ಇಲಾಖೆಗೆ ಸಂಬಂಧಪಟ್ಟಿರೋದು? ಅದು ಮುಜರಾ ಇಲಾಖೆಗೆ ಸಂಬಂಧಪಟ್ಟಿದೆ. ಇದು ಪುರಾತತ್ವ ಇಲಾಖೆಗೆ, ಅದು ಮುಜರಾ ಇಲಾಖೆಗೆ. ಸೊ ಹಾಗಾಗಿ ಅಲ್ಲಿ ಅಷ್ಟು ಮೇಂಟೆನೆನ್ಸ್ ಕಾಣಿಸ್ತಿಲ್ಲ. ಇಲ್ಲಿ ಮೇಂಟೆನೆನ್ಸ್ ಇದೆ, ಇಲ್ಲಿ ಮೇಂಟೆನೆನ್ಸ್ ಇದೆ. ಆ ಜಾಗದಲ್ಲಿ ಏನಾಗಿದೆ ಅಂತಂದ್ರೆ, ಗುಡಿ ಅಷ್ಟಾಗಿ ಸದೃಢವಾಗಿಲ್ಲ. ಅದು ಅಲ್ಲಿ ಹೋಗೋಣ ಬನ್ನಿ. ಈಗ ನಾವು ಶ್ರೀಕೃಷ್ಣ ದೇವಾಲಯಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಸುಂದರವಾಗಿರುವಂತ ಕೆರೆ. ಇಲ್ಲೊಂದು ಭಾರಿ ದೊಡ್ಡದಾದ ಈ ಕಡೆ ಒಂದು ಕೆರೆ ಇದೆ ಅಕ್ಕ, ಆ ಕಡೆ ಒಂದಿದೆ ದೊಡ್ಡದಾಗಿರೋ ಒಂದು ಕೆರೆ ನೋಡಿ. ಎಷ್ಟು ನೈಸರ್ಗಿಕವಾಗಿ ಎಷ್ಟು ಸುಂದರವಾಗಿದೆ ಜಾಗ. ಕ್ಷಮಿಸಿ, ಅದು ಕೆರೆ, ಇದು ಕಲ್ಯಾಣಿ. ಇದು ಕಲ್ಯಾಣಿ ದೇವಸ್ಥಾನ ಪಕ್ಕದಲ್ಲಿ ಇರೋದು. ಎಷ್ಟು ಸುಂದರವಾಗಿದೆ ನೋಡಿ. ಇದು ನರಸಿಂಹನ ದೇವಸ್ಥಾನ. ಇದು ಮುಜರಾಯಿ ಇಲಾಖೆ ಅದು ಸಂಬಂಧಪಟ್ಟಿದ್ದು, ಹಾಗಾಗಿ ಅಷ್ಟಾಗಿ ಮೇಂಟೆನೆನ್ಸ್ ಇಲ್ಲ. ಪೂಜಾರಿಗಳು ಬರ್ತಾರೆ, ದಿನನಿತ್ಯ ಪೂಜೆ ಮಾಡಿ ಹೋಗ್ತಾರೆ. ಪಕ್ಕದಲ್ಲಿ ಗಣೇಶ, ಆ ಕಡೆ ಮಲಗಿರೋ ಅನಂತ ಪದ್ಮನಾಭ, ಅನಂತ ಪದ್ಮನಾಭ ಮಲ್ಕೊಂಡಿರೋದು. ಅಲ್ಲಿ ನರಸಿಂಹ. ಹೋದ ಸತಿ ನಾನು ಕೃಷ್ಣನ ದೇವಸ್ಥಾನ ನೋಡಿದ್ದೆ ಇಲ್ಲಿ. ಸೊ ಹಾಗಾಗಿ ಅದನ್ನ ವಿಡಿಯೋ ಮುಖಾಂತರ ಬಂದು ಮಾಡೋಣ ಅಂತ ಬನ್ನಿ. ಇದು 1000 ವರ್ಷದ ಅತಿ ಸುಂದರವಾದ ಕೃಷ್ಣನ ವಿಗ್ರಹ. ಹೊಯ್ಸಳರ ಕಾಲದಲ್ಲೇ ಕೆತ್ತನೆ ಮಾಡಿದ ವಿಗ್ರಹ. ಆದರೆ ಬೇಜಾರು ಏನಂತಂದರೆ, ಬಾಲ್ ಬಿದ್ದೋಗಿದ್ದಂಥ ಒಂದು ಗುಡಿ ಇದು. ಬನ್ನಿ, ಇಲ್ಲಿ ಅಷ್ಟಾಗಿ ಮೇಂಟೆನೆನ್ಸ್ ಇಲ್ಲ ನೋಡಿಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ಗುಡಿ ಎಲ್ಲ, ಯಾವ ಮಳೆ ಬಂದ್ರೆ ಇದೇನು ಎಲ್ಲ ಒಂಥರ ಪಾಲ್ ಬಿದ್ದೋಗುತ್ತೆ. ಯಾವತ್ತು ಇದು ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಒಂದು ಕೃಷ್ಣ ನಾಲ್ಕಡಿ ಎತ್ತರದ, ನಾಲ್ಕಡಿ ಒಳಗೆ ಬರ್ಬೋದಾ? ಬರ್ಬೋದು ನೋಡಿ, ಎಷ್ಟು ಸುಂದರವಾಗಿದೆ. ನಾಲ್ಕಡಿ ಎತ್ತರದ ಕೃಷ್ಣ. ಇಲ್ಲಿ ನೋಡಿ, ಇದು ಕೆಳಗಡೆ ಎಲ್ಲ ಇದೆ, ಆಮೇಲೆ ಕೆಳಗಡೆ ನಂದಿ ಇದೆ, ಕೆಳಗಡೆ ನಂದಿ ಗೋವುಗಳಂತ. ಓಕೆ, ಆಮೇಲೆ ಈ ಒಂದು ಪ್ರಭಾವಳಿಯಲ್ಲಿ ಕೃಷ್ಣನ 10 ದಶಾವತಾರಗಳಿದೆ. ಕೃಷ್ಣನ 10 ದಶಾವತಾರ ದಶಾವತಾರಗಳು ನಮಗೆ ಇಲ್ಲಿಂದ ಶುರುವಾಗುತ್ತೆ. ಬನ್ನಿ ನೋಡಿ, ಇಲ್ಲಿಂದ ಶುರುವಾಗುತ್ತೆ ನೋಡಿ. ಕೊನೆಯಲ್ಲಿ ಬಂದ ನಂತರ ಇಲ್ಲಿಗೆ ನಮಗೆ ಕೊನೆ ಆಗುತ್ತೆ ಈ ಊರಲ್ಲಿ. ಈ ಊರಲ್ಲಿ ಕರೆಕ್ಟ್. ಸರಿ ಕಾಣಲ್ಲ, ಬನ್ನಿ ನೋಡಿ. ನನಗೆ ಏನು ಖುಷಿ ಕೊಟ್ಟಿದ್ದಂದ್ರೆ, ಎಷ್ಟು ಸುಂದರವಾಗಿದೆ ಕೃಷ್ಣ. ಯಾಕಂದ್ರೆ ನಾನು ತುಂಬಾ ವಿರಳ ಕರ್ನಾಟಕದಲ್ಲೇ ಒಂದು ಸುಂದರವಾದ ಕೃಷ್ಣನ ದೇವಸ್ಥಾನ ನೋಡಿದ್ದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಜಯ ವಿಜಯ ಅಂತ ಹೇಳಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಮರದ ಶಿಲ್ಪಗಳೇ ಇಲ್ಲ ಇದು ಮರ. ಆಮೇಲೆ ಆ ಕಡೆ ಶಂಕರ ಚಕ್ರ. ಚಕ್ರ ನಾನು ಕೇಳ್ಪಟ್ಟಿದ್ದು ಏನಂತಂದ್ರೆ, ಒಂದೇ ಕಲ್ಲಲ್ಲೇ ಕೆತ್ತಿದಂತೆ. ಎಷ್ಟು ಸುಂದರವಾಗಿದೆ. ನಮಗೆ ಇವಾಗ ಈ ಗುಡಿನ ಅಭಿವೃದ್ಧಿ ಮಾಡೋಕ್ಕೆ, ಇದನ್ನ ಉಳಿಸ್ಕೊಳಕ್ಕೆ ಯಾರಾದರೂ ದಾನಿಗಳು ಯಾರು ಇದ್ರೆ ಏನಾದರೂ ಒಂದು ಸಹಾಯ ಮಾಡ್ಬೋದು. ಇದೊಂದು ಉಳಿಸ್ಕೊಬೇಕಾಗತ್ತೆ ನಮ್ಮ ಏನಂತ ಸುಂದರವಾದ ವಿಗ್ರಹ ಪರಂಪರೆಯನ್ನು ಉಳಿಸ್ಕೊಬೇಕು. ಯಾರು ಇದ್ರೆ ಇದನ್ನ ಒಂದು ಅಭಿವೃದ್ಧಿ ಮಾಡೋಣ ಅಂತ ನೋಡಿ. ಯಾರಾದರೂ ಇದ್ರೆ ನಾವು ಕೈ ಜೋಡಿಸ್ತೀವಿ, ಎಲ್ಲ ಸೇರ್ ಮಾಡೋಣ. ತುಂಬಾ ಥ್ಯಾಂಕ್ ಯು. ನಮ್ಮ ಊರಿನವರು ಒಬ್ರು ಇದ್ದಾರೆ, ಅವ್ರ ಹತ್ರ ನಾವು ಕೇಳ್ಬೇಕಿದ್ರು ವಿಚಾರಗಳು. ಓಕೆ ಸರ್, ಫಸ್ಟ್ ಏನು ಕೇಳ್ಬೇಕಂತ ಹೇಳಿ ನಾ ಏನು ನೀವು ಹೇಳಿ ಸರ್. ಇದು 1000 ವರ್ಷ ಹಳೇದು ಆಯ್ತಲ್ಲ, ಇದ್ರ ಬಗ್ಗೆ ಮೇಂಟೆನೆನ್ಸ್ ಇಲ್ಲ, ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಏನು ಮಾಡ್ಬೋದು ಅಂತ. ಏನು ಮಾಡ್ಬೋದು ಅಂತ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಮಾತ್ರ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮ ಸರಿಯಾಗಿ ನಡೀತಿತ್ತೇನೋ ಅನ್ನೋ ಒಂದು ಭಾವನೆ ಇದೆ ನಮ್ಮ. ಓಕೆ ಸರ್, ನೀವು ಗ್ರಾಮಸ್ಥರು ಊರು ಹಿರಿಯರಿಗೆ ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ, ಏನಾದರೂ ಹೇಳಿದ್ರೆ ಇದ್ರ ಬಗ್ಗೆ? ಇಲ್ಲಿ ಇರೋರೆಲ್ಲ ರೈತಾಪಿ ಜನ ಇದ್ದಾರೆ, ಅದಕ್ಕಾಗಿ ಇಲ್ಲಿ ಮೆಂಡ್ ಇದು ದೇವಸ್ಥಾನದ ಬಗ್ಗೆ ಗಮನಾರಸ ಸ್ವಲ್ಪ ಕಡಿಮೆ. ಓಕೆ, ಯಾರು ದಾನಿಗಳು ಬಂದರೆ ಅದನ್ನು ಮುಂದೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದೀವಿ. ವೆರಿ ಗುಡ್.
ಮತ್ತೆ ಈಗ ಸ್ವಯಂ ಸೇವಾ ಸಂಘಗಳು ಯಾರು ಬಂದು ಇದನ್ನ ಮುಂದಿತ್ತು ಇದೇನಾರ ತಗೊಂಡ್ರೆ ನಾವೆಲ್ಲ ಇದನ್ನ ಜೀರ್ಣೋದ್ಧಾರ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.